ಹೌದು ದೋಸ್ತ್, ಇಲ್ಲಿ ನೀವು ಅಪ್ಲಿಕೇಶನ್ ಅಂತಂದ್ರೆ ಪೆಡಲಿಟಿ ಅಪ್ಲಿಕೇಶನ್ ಅಲ್ಲಿ ನಿಮ್ಗೆ ಡೌಟ್ ಇರುತ್ತೆ, ಇದರಲ್ಲಿ ಅರ್ನಿಂಗ್ಸ್ ಆಗೋದಿಲ್ಲ, ವಿತ್ಡ್ರಾ ಆಗೋದಿಲ್ಲ, ಡಿಪಾಸಿಟ್ ಆಗೋದಿಲ್ಲ ಅಂತ. ದೋಸ್ತ್ ಈ ಕನ್ಫ್ಯೂಸ್ ನಾನು ಕ್ಲಿಯರ್ ಮಾಡ್ತೀನಿ ದೋಸ್ತ್. ಈ ಅಪ್ಲಿಕೇಶನ್ ಅಲ್ಲಿ ದೋಸ್ತ್ ನಾನು 2 ಟೈಮ್ ವಿತ್ಡ್ರಾ ಮಾಡ್ಕೊಂಡಿದ್ದೀನಿ ದೋಸ್ತ್, ಅದನ್ನ ನಿಮ್ಗೆ ತೋರಿಸ್ತೇನೆ ದೋಸ್ತ್, ನೋಡ್ಬೋದು ದೋಸ್ತ್. 1 ಟೈಮ್ ನ 600 ರೂಪಾಯಿ ವಿತ್ಡ್ರಾ ಮಾಡ್ಕೊಂಡಿದ್ದೀನಿ ದೋಸ್ತ್, ಇನ್ನೊಂದು ಟೈಮ್ ನಾನು 300 ರೂಪಾಯಿ ವಿತ್ಡ್ರಾ ಮಾಡ್ಕೊಂಡಿದ್ದೀನಿ ದೋಸ್ತ್. ನೋಡ್ಬೋದು ದೋಸ್ತ್, ನಿಮ್ಮ ಕಣ್ಣು ಮುಂದೆ ತೋರಿಸ್ತೇನೆ ದೋಸ್ತ್. ಇವಾಗ ಅಪ್ಲಿಕೇಶನ್ ಬಗ್ಗೆ ಫುಲ್ ಮಾಹಿತಿ ಕೊಡ್ತೀನಿ ದೋಸ್ತ್. ಒಂದ್ ದಿನಕ್ಕೆ ನಾವು 200 ರೂಪಾಯಿ ಹಾಕಿ 300 ರೂಪಾಯಿ ಯಾವ ತರ ತಗೊಳ್ಳೋದು ಅಂತ ಹೇಳ್ತೀನಿ ದೋಸ್ತ್. ಎಲ್ಲ ಇನ್ಫಾರ್ಮೇಶನ್ ಕೊಡ್ತೇನೆ ದೋಸ್ತ್. ಹೊಸಬ್ರು ಕೂಡ ಈ ವಿಡಿಯೋ ನೋಡ್ತಾ ಇದ್ರೆ, ಹೊಸಬ್ರು ಕೂಡ ಅಪ್ಲಿಕೇಶನ್ ಬಗ್ಗೆ ಗೊತ್ತಿರೋದಿಲ್ಲ, ಎಲ್ಲ ತಿಳ್ಕೊಳ್ಳಿ ವಿಡಿಯೋದಲ್ಲಿ ಅಂತ ಹೇಳ್ತೇನೆ ದೋಸ್ತ್. ಹಂಗಾದ್ರೆ ಬನ್ನಿ, ಯಾರೆಲ್ಲ ಹೊಸಬ್ರು ಇದ್ರೆ ಪಟಪಟ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೇನೆ ದೋಸ್ತ್. ಹಂಗಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ನ ಮಾಡಿ, ಹೊಸ ಹೊಸ ಯೂಟ್ಯೂಬರ್ಸ್ ನ ಬೆಳೆಸಿ ಅಂತ ಹೇಳ್ತೀನಿ ದೋಸ್ತ್. ಪ್ಲೀಸ್ ಒಂದು ಲೈಕ್ ನ ಮಾಡಿ ದೋಸ್ತ್. ಹಂಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ದೋಸ್ತ್. 5 ನಿಮಿಷ ಬಿಡು ಕೊಟ್ಟು ವಿಡಿಯೋ ನೋಡಿ ದೋಸ್ತ್. ನೋಡ್ಬೋದು ದೋಸ್ತ್, ನೀವು ಡೈಲಿ ಇನ್ಕಮ್ನ 200 ರೂಪಾಯಿ ಇನ್ವೆಸ್ಟ್ ಮಾಡಿ ನೀವು ಡೈಲಿ 300 ರೂಪಾಯಿ ಅರ್ನಿಂಗ್ಸ್ನ ಮಾಡ್ಬೋದು ದೋಸ್ತ್. ಈ ಆ್ಯಪ್ ಬಗ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಟ್ರೆಂಡಿಂಗಲ್ಲಿದೆ. ಇವಾಗ ನಾನು ಈ ಅಪ್ಲಿಕೇಶನಲ್ಲಿ ವಿತ್ಡ್ರಾ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ಪ್ರೂಫ್ನ. ಇಲ್ಲಾನು ಮೈ ವಾಲೆಟ್ಗೆ ಹೋಗ್ತೀನಿ ದೋಸ್ತ್. ನೋಡ್ಬೋದು ದೋಸ್ತ್, ಇಲ್ಲಿ ನಾನು ಮೈ ಆಪ್ಷನ್ಗೆ ಹೋಗ್ತೇನೆ ದೋಸ್ತ್. ನನ್ನಲ್ಲಿ 316 ರೂಪಾಯಿ ದೋಸ್ತ್. ನಾನು 300 ರೂಪಾಯಿ ವಿತ್ಡ್ರಾ ಮಾಡ್ಕೊಂಡು ತೋರಿಸ್ತೀನಿ ದೋಸ್ತ್. ಇಲ್ಲಿ ಬ್ಯಾಂಕ್ ಮೈ ಬ್ಯಾಂಕ್ ಕಾರ್ಡ್ ಅಂತ ಇದೆ ದೋಸ್ತ್. ನಾನು ಅಲ್ಲಿ ಹೋಗಿಬಿಟ್ಟು ನನ್ನ ಬ್ಯಾಂಕ್ ಕಾರ್ಡ್ನ ಇವಾಗ ಎಂಟರ್ ಮಾಡ್ತೀನಿ ದೋಸ್ತ್. ನೋಡ್ಬೋದು ದೋಸ್ತ್, ನನ್ನಲ್ಲಿ ಬ್ಯಾಂಕ್ IFSC ಕಾರ್ಡ್ ಮತ್ತು ಕಾರ್ಡ್ ಹೋಲ್ಡರ್ ನೇಮ್, ಕಾರ್ಡ್ ಅಕೌಂಟ್ ನಂಬರ್ ಮತ್ತು ಟ್ರೇಡ್ ಪಾಸ್ವರ್ಡ್ ಅಂತ ದೋಸ್ತ್. ನಾನು ಫಸ್ಟ್ಗೆ ಪಾಸ್ವರ್ಡ್ ಕೊಟ್ಟಿರ್ತೇನೆ ದೋಸ್ತ್, ಅದನ್ನ ನೆನಪಿಟ್ಕೊಂಡಿರ್ಬೇಕಾಗುತ್ತೆ. ಅದನ್ನ ಇಲ್ಲಿ ಹಾಕ್ಬೇಕಾಗುತ್ತೆ. ನಾನು ಎಲ್ಲ ಫಿಲಪ್ ಮಾಡ್ಕೊಂಬರ್ತೀನಿ, ವೇಟ್ ಮಾಡಿ ದೋಸ್ತ್. ದೋಸ್ತ್ ನೋಡ್ಬೋದು ಇಲ್ಲಿ ಆ್ಯಡ್ ಬ್ಯಾಂಕ್ ಕಾರ್ಡ್ ಮೇಲ್ಗಡೆ ನೋಡ್ಬೋದು ದೋಸ್ತ್. ನಾನು ಎಲ್ಲ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಕ್ರಿಯೇಟ್ ಮಾಡ್ಕೊಂಡು ಇವಾಗ ನಾನು ಬ್ಯಾಕ್ ಬರ್ತೀನಿ ದೋಸ್ತ್. ಸೇವ್ ಬ್ಯಾಂಕ್ ಕಾರ್ಡ್ ಅಂತ ಕೊಟ್ಟು ಎಲ್ಲ ಫಿಲಪ್ ಮಾಡಿಬಿಟ್ಟು ನಾನು ಇವಾಗ ಬ್ಯಾಕ್ ಬರ್ತೀನಿ ದೋಸ್ತ್. ಬ್ಯಾಕ್ ಬಂದು ನೋಡ್ಬೋದು ದೋಸ್ತ್, ಇಲ್ಲಿ ನಾನು ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಬ್ಯಾಕ್ ಬರ್ತೀನಿ ಮತ್ತೆ. ಇಲ್ಲಿ ನೋಡ್ಬೋದು ದೋಸ್ತ್, ಇವಾಗ ನಾನು ಮತ್ತೆ ಇಲ್ಲಿ ಮೈ ವಾಲೆಟ್ಗೆ ಬಂದು ನೋಡ್ಬೋದು ದೋಸ್ತ್, 316 ರೂಪಾಯಿ ಇದೆ. ನಾನು ಇಲ್ಲಿ ವಿತ್ಡ್ರಾ ಅಂತ ಕ್ಲಿಕ್ ಮಾಡ್ತೀನಿ ದೋಸ್ತ್. ನೋಡ್ಬೋದು ದೋಸ್ತ್, ವಿತ್ಡ್ರಾ ಅಂತ ಕ್ಲಿಕ್ ಮಾಡ್ತೀನಿ. ವಿತ್ಡ್ರಾ ಮನಿ ನಾನು ಇಲ್ಲಿ ಎಂಟರ್ ಮಾಡ್ತೀನಿ ದೋಸ್ತ್. ನಾನಿಲ್ಲಿ ಮನಿ 300 ರೂಪಾಯಿ ಎಂಟರ್ ಮಾಡ್ತೀನಿ ದೋಸ್ತ್. ಟ್ರೇಡ್ ಪಾಸ್ವರ್ಡ್ ಅಂತ ಅಂದಲ್ಲ, ಆವಾಗಲೇ ನೆನಪಿಟ್ಕೊಂಡಿರಬೇಕು. ಫಸ್ಟ್ ಟೈಮ್ ನೀವು ಅಕೌಂಟ್ ಕ್ರಿಯೇಟ್ ಮಾಡುವಾಗ ಈ ಪಾಸ್ವರ್ಡ್ನ ನೆನಪಿಟ್ಕೊಂಡಿರಬೇಕು. ಅದನ್ನ ಇವಾಗ ಎಂಟರ್ ಮಾಡ್ತೀನಿ. ಇವಾಗ ನಾನು ಅದನ್ನ ಎಂಟರ್ ಮಾಡಿದೆ ದೋಸ್ತ್. ಎಂಟರ್ ಮಾಡಿಬಿಟ್ಟು ನಾನು ಇವಾಗ ಇಲ್ಲಿ ನೋಡ್ಬೋದು ದೋಸ್ತ್, ವಿತ್ಡ್ರಾ ಅಂತ ಇದೆ. ವಿತ್ಡ್ರಾ ಕ್ಲಿಕ್ ಮಾಡ್ತೀನಿ ದೋಸ್ತ್. ನೋಡ್ಬೋದು ದೋಸ್ತ್, ವಿತ್ಡ್ರಾ ಅಪ್ಲಿಕೇಶನ್ ಆ್ಯಸ್ ಎ ಬೇನ್ ಸಬ್ಮಿಟ್, ಪ್ಲೀಸ್ ವೇಟ್ ಫಾರ್ ಅಂತ ಇದೆ ದೋಸ್ತ್. ವಿತ್ಡ್ರಾ ಅಂತ ವೇಟ್ ಮಾಡಿ ದೋಸ್ತ್, ವಿತ್ಡ್ರಾ ಸಕ್ಸಸ್ ಆಗುತ್ತೆ. ನೋಡ್ಬೋದು ದೋಸ್ತ್, ವಿತ್ಡ್ರಾ ಸಕ್ಸಸ್ ಆಗಿದೆ ದೋಸ್ತ್. ಮೇಲ್ಗಡೆ ಬ್ಯಾಲೆನ್ಸ್ ನೋಡ್ಬೋದು ದೋಸ್ತ್, 16 ರೂಪಾಯಿ 68 ಪೈಸೆ ಇದೆ ದೋಸ್ತ್. ಟೋಟಲ್ ವಿತ್ಡ್ರಾ ನಾನು 900 ರೂಪಾಯಿ ಮಾಡ್ಕೊಂಡೆ ದೋಸ್ತ್. ಇವಾಗ ನಾನು ಮೈ ವಾಲೆಟ್ಗೆ ಹೋಗ್ತೀನಿ ನೋಡಿ ದೋಸ್ತ್. ನಿಮಗೆ ನೋಡ್ಬೋದು ದೋಸ್ತ್, ನಾನು ಫಸ್ಟ್ ಇಲ್ಲೇ ಬ್ಯಾಲೆನ್ಸ್ ಡೀಟೇಲ್ಸ್ಗೆ ಹೋಗ್ತೀನಿ ದೋಸ್ತ್. ಬ್ಯಾಲೆನ್ಸ್ ಡೀಟೇಲ್ಸ್ಗೆ ಹೋಗ್ತೀನಿ ದೋಸ್ತ್. ಸ್ವಲ್ಪ ವೇಟ್ ಮಾಡಿ ದೋಸ್ತ್, ನಿಮ್ಮ ಕಣ್ಣು ಮುಂದೆ ನಾನು ತೋರಿಸ್ತಾ ಇದ್ದೀನಿ. ನೋಡ್ಬೋದು ದೋಸ್ತ್, ಇಲ್ಲಿ ವಿತ್ಡ್ರಾ ಅಂತ ಕ್ಲಿಕ್ ಮಾಡ್ತೀನಿ ದೋಸ್ತ್. ಇಲ್ಲಿ ರಿವ್ಯೂ ಅಂತ ರಿವ್ಯೂ ಆಗ್ತಾ ಇದೆ, ಸ್ವಲ್ಪ ವೇಟ್ ಮಾಡಬೇಕು ದೋಸ್ತ್. ವೇಟಿಂಗ್ ಫಾರ್ ರಿವ್ಯೂ ಅಂತ ಇದೆ ದೋಸ್ತ್. ಅವರು ಚೆಕ್ ಮಾಡ್ತಾ ಇದ್ದಾರೆ, ಸ್ವಲ್ಪ ವೇಟ್ ಮಾಡಿ ಅಂತ. ಇವಾಗ ನನಗೆ ಟೈಮಿಂಗ್ಸ್ ಇದೆ ದೋಸ್ತ್, ಮೆಸೇಜ್ ಯಾವ ಟೈಮಲ್ಲಿ ಬರ್ತಾ ಗೊತ್ತಿಲ್ಲ ದೋಸ್ತ್. ನಿಮಗೆ ತೋರಿಸ್ತೀನಿ, ಅಲ್ಲಿ ತನಕ ವೇಟ್ ಮಾಡಿ ದೋಸ್ತ್. ದೋಸ್ತ್ ನೋಡ್ಬೋದು ನನಗಿಲ್ಲಿ ಪೇಮೆಂಟ್ ಸಕ್ಸಸ್ ಆಗಿದೆ ದೋಸ್ತ್. ನೋಡ್ಬೋದು ದೋಸ್ತ್, ನಾನು ಪೇಮೆಂಟ್ ಮಾಡಿರೋದು 17:15:58 ಅಂದರೆ ದೋಸ್ತ, ನಾನು 5:15 ಪೇಮೆಂಟ್ ಮಾಡಿದೆ ದೋಸ್ತ. ಡೇಟ್ ನೋಡಿ ತೋರಿಸ್ತೀನಿ ಇಲ್ಲಿ, 3/10/2022. ಆದರೆ ನನಗೆ ರಿಸೀವ್ ಆಗಿದ್ದು ಎಷ್ಟೊತ್ತಿಗೆ ಅಂತ ತೋರಿಸ್ತೀನಿ ದೋಸ್ತ್. ಇಲ್ಲಿ ನೋಡ್ಬೋದು ದೋಸ್ತ್, ನೀವು ಸಡನ್ಲಿ ಪೇಮೆಂಟ್ ಮಾಡಿದಾಗ ನಿಮಗೆ ರಿಸೀವ್ ಆಗೋದಿಲ್ಲ. ನನಗೆ ಫಸ್ಟ್ ಪೇಮೆಂಟು 10 ನಿಮಿಷ ಆದಮೇಲೆ ರಿಸೀವ್ ಆಯಿತು. ಈ ಪೇಮೆಂಟ್ ನಾನು ನಿಮಗೆ ಟೈಮ್ ತೋರಿಸ್ತೀನಿ. ನಾನು 5 ಗಂಟೆಗೆ ಇಲ್ಲಿ ಪೇಮೆಂಟ್ನ ಮಾಡಿದೆ, ಆದರೆ ನನಗೆ ರಿಸೀವ್ ಆಗಿದೆ ಎಷ್ಟೊತ್ತಿಗೆ ಅಂತ ತೋರಿಸ್ತೀನಿ ನೋಡಿ ದೋಸ್ತ್. ಇಲ್ಲಿ ನಾನು ಮೆಸೇಜ್ ಕೂಡ ಬಂದಿದೆ, ನನ್ನ ಬ್ಯಾಂಕಿಗೆ ಮೆಸೇಜ್ ಕೂಡ ಬಂದಿದೆ ದೋಸ್ತ್. ನಾನು ತೋರಿಸ್ತೀನಿ ನೋಡಿ ದೋಸ್ತ್, ಇವಾಗ ನಿಮಗೆ ಅದನ್ನು ಪ್ರೂಫ್ ಕೂಡ ತೋರಿಸ್ತೀನಿ ದೋಸ್ತ್. ನೋಡ್ಬೋದು ದೋಸ್ತ್, ನನಗೆ ಇಲ್ಲಿ ಪೇಮೆಂಟ್ ಅಂದರೆ ದೋಸ್ತ್, ಇಲ್ಲಿ ನೋಡ್ಬೋದು 291 ರೂಪಾಯಿ ದೋಸ್ತ್ ಪೇಮೆಂಟ್ ಆಗಿದೆ. ಅಂದರೆ 1 ರೂಪಾಯಿ ನನಗೆ ಟ್ಯಾಕ್ಸ್ ಕಟ್ ಆಗಿದೆ. ಇಲ್ಲಿ 291 ರೂಪಾಯಿ ನನಗೆ ಪೇಮೆಂಟ್ ಆಗಿದೆ ದೋಸ್ತ್. ಇಲ್ಲಿ ನೋಡ್ಬೋದು ನನಗೆ ಟೈಮಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ನೋಡ್ಬೋದು ದೋಸ್ತ್, ಇಲ್ಲಿ 3/10/2022 ಮೇಲ್ಗಡೆ ನೋಡ್ಬೋದು 2:18:32 ದೋಸ್ತ್. ಅಂದರೆ 7:30 ನನಗೆ ಇಲ್ಲಿ ಪೇಮೆಂಟ್ ಆಗಿದೆ ದೋಸ್ತ್. ನಾನು 5 ಗಂಟೆಗೆ ಪೇಮೆಂಟ್ ಮಾಡಿದ್ದು, ನನಗೆ ಪೇಮೆಂಟ್ ಸಕ್ಸಸ್ ಆಗಿ ಮೆಸೇಜ್ ಬಂದಿದ್ದು 7:32:32 ಅಂದರೆ 7:30 ನನಗೆ ಪೇಮೆಂಟ್ ಸಕ್ಸಸ್ ಆಗಿದೆ. ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ದೋಸ್ತ್, 1 ಅವರ್ ಹಾಫ್ ಆನ್ ಅವರ್ ನೀವು ವೇಟ್ ಮಾಡಬೇಕು, ಪೇಮೆಂಟ್ ಬರುತ್ತೆ. ನಿಮ್ಮ ಮೆಸೇಜ್ ಪಕ್ಕ ಪೇಮೆಂಟ್ ಕೊಡುತ್ತೆ ಅಪ್ಲಿಕೇಶನ್ ದೋಸ್ತ್. ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಪ್ಲಿಕೇಶನ್ನ, ಅಪ್ಲಿಕೇಶನ್ ಪಕ್ಕ ನಿಮಗೆ ಪೇಮೆಂಟ್ ಕೊಡುತ್ತೆ. ಅಪ್ಲಿಕೇಶನ್ ಯಾವ ಥರ ಯೂಸ್ ಮಾಡು ಅಂತ ಹೇಳ್ತೀನಿ ದೋಸ್ತ್. ಹಂಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ದೋಸ್ತ್. ಹಂಗಾದರೆ ದೋಸ್ತ್, ಈ ಅಪ್ಲಿಕೇಶನ್ನ ಫಸ್ಟೆಲ್ಲ ಯಾರೆಲ್ಲ ಯೂಸ್ ಮಾಡ್ತಿದ್ದೀರಾ ನಿಮಗೆಲ್ಲ ಗೊತ್ತಿರುತ್ತೆ ಯಾವ ಥರ ಯೂಸ್ ಮಾಡೋದು ಅಂತ. ನಾನು ಇಲ್ಲಿ ಹೊಸಬ್ರು ಯಾರೆಲ್ಲ ಯೂಸ್ ಮಾಡೋಕ್ಕೆ ಈ ಅಪ್ಲಿಕೇಶನ್ ನೋಡ್ತಿದ್ದಾರೆ ಇವಾಗ ವೀಡಿಯೋನ, ಅವ್ರಿಗೆ ಹೇಳ್ತಿದ್ದೀನಿ ನೀವು ಯಾವ ಥರ ಡಿಪಾಸಿಟ್ ಮಾಡೋದು ಅಂತ. ನಾನು ಎಂಡ್ ಸ್ಕ್ರೀನಲ್ಲಿ ಒಂದು ವೀಡಿಯೋ ಹಾಕ್ತೀನಿ, ಮತ್ತು ಡಿಸ್ಕ್ರಿಪ್ಷನಲ್ಲಿ ಒಂದು ವೀಡಿಯೋ ಲಿಂಕ್ನ ಕೊಡ್ತೀನಿ. ಆ ವೀಡಿಯೋನ ಒಮ್ಮೆ ಚೆಕ್ಔಟ್ ಮಾಡಿ, ಅದರಲ್ಲಿ ಕೂಡ ಇರುತ್ತೆ ನಾನು ಡಿಪಾಸಿಟ್ ಯಾವ ಥರ ಮಾಡೋದು ಅಂತ ವೀಡಿಯೋ ಮಾಡಿದ್ದೀನಿ. ಹಂಗಾದರೆ ಇವಾಗ ನಿಮ್ಗೆ ಹೇಳ್ತೀನಿ ಇದರಿಂದ ಏನು ಯೂಸ್ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್.
ಇಲ್ಲಿ ನೋಡ್ಬೋದು ನಿಮ್ಗೆ ಇಲ್ಲಿ ಡೈಲಿ ಇನ್ಕಮ್ ಅಂತ ಇದೆ. ನೀವು ಜಸ್ಟ್ 200 ರೂಪಾಯಿ ಇದಕ್ಕೆ ಡಿಪಾಸಿಟ್ ಮಾಡಿದರೆ ಪರ್ಚೇಸ್ ಮಾಡ್ಕೋಬೇಕು 200 ರೂಪಾಯಿ. ಇಲ್ಲಿ ನೋಡ್ಬೋದು ಇನ್ಕಮ್ ಡೇಸ್ ಒಂದು ದಿನದಲ್ಲಿ ನಿಮಗೆ ಡೈಲಿ ಇನ್ಕಮ್ಮು 300 ರೂಪಾಯಿ ಸಿಗುತ್ತೆ. ಜಸ್ಟ್ ಇವತ್ತು 200 ರೂಪಾಯಿ ನೀವು ಪರ್ಚೇಸ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಡೇ ನಿಮಗೆ 300 ಸಿಗುತ್ತೆ. ಅವತ್ತೇ ನೀವು ಮತ್ತೆ 200 ರೂಪಾಯಿ ಪರ್ಚೇಸ್ ಮಾಡಿದ್ರೆ ನೆಕ್ಸ್ಟ್ ಡೇ 300 ಸಿಗುತ್ತೆ. ಇದು ಡೈಲಿ ಇನ್ಕಮ್ ಆಗಿರುತ್ತೆ ಫ್ರೆಂಡ್ಸ್. ಈ ಅಪ್ಲಿಕೇಶನ್ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ, ನೀವು ಕೂಡ ಯೂಸ್ ಮಾಡಿ. ಇಲ್ಲಿ ಸ್ಟೇಬಲ್ ಇನ್ಕಮ್ ಅಂತ ಇದೆ, ಇದ್ರ ಬಗ್ಗೆ ಹೇಳೋದಾದರೆ ನೋಡಿ, ಇಲ್ಲಿ ನೀವು 320 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ಕೊಂಡ್ರೆ ನಿಮಗೆ ಇನ್ಕಮ್ ಡೇಸ್ ಅಂದರೆ 60 ದಿನದಲ್ಲಿ ನೋಡ್ಬೋದು ನಿಮಗೆ ಡೇ ಇನ್ಕಮ್ಮು 105 ರೂಪಾಯಿ ಸಿಗುತ್ತೆ 60 ಪೈಸೆ. 105 ರೂಪಾಯಿ 60 ಪೈಸೆ ಸಿಗುತ್ತೆ. ಟೋಟಲ್ ರೆವಿನ್ಯೂ ಬಂದ್ಬಿಟ್ಟು ನಿಮಗೆ 6336 ರೂಪಾಯಿ ಸಿಗುತ್ತೆ ಗೈಸ್. 6336 ರೂಪಾಯಿ ಸಿಗುತ್ತೆ ಅಂದರೆ ಮಿಸ್ ಮಾಡ್ಕೊತೀರ? ನಾನಂತರೂ ಪಕ್ಕ ಮಿಸ್ ಮಾಡ್ಕೊಳ್ಳಲ್ಲ, ನೀವು ಕೂಡ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಧಮಾಕ ಅಂತ ಹೇಳ್ಬೋದು, ಧೂಮ್ ಧಮಾಕನೆ ಅಂತ ಹೇಳ್ಬೋದು ಅಪ್ಲಿಕೇಶನ್ನು. ಇಲ್ಲಿ ನಾವು ಆ್ಯಕ್ಟಿವಿಟಿಗೆ ಬಂದರೆ ನೋಡ್ಬೋದು, ನೋಡ್ಬೋದು ಇಲ್ಲಿ 699 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ಕೊತೀನಿ. ಇಲ್ಲಿ ನೋಡ್ಬೋದು ಡೇ ಇನ್ಕಮ್ಮು 279 60 ಪೈಸೆ ಇರುತ್ತೆ. ಇನ್ಕಮ್ ಡೇಸ್ 35 ದಿನ. ಟೋಟಲ್ ರೆವಿನ್ಯೂ ಬಂದುಬಿಟ್ಟು 9786 ರೂಪಾಯಿ ಸಿಗುತ್ತೆ. ನೋಡ್ಬೋದು ಅಪ್ಲಿಕೇಶನ್ ಧೂಮ್ ಧಮಾಕನೆ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಈ ಅಪ್ಲಿಕೇಶನ್ ಬಗ್ಗೆ ಟ್ರೆಂಡಿಂಗ್ ಇದೆ, ಎಲ್ಲರೂ ಕೂಡ ವಿಡಿಯೋ ಮಾಡ್ತಿದ್ದಾರೆ. ಟ್ರೆಂಡಿಂಗಲ್ಲಿರೋ ಅಪ್ಲಿಕೇಶನ್ ಆಗಿರುತ್ತೆ, ಯಾಕಂದರೆ ನಾನು ನಿಮಗೆ ಪೇಮೆಂಟ್ ಪ್ರೂಫ್ ತೋರಿಸಿದ್ದೀನಿ. ಪೇಮೆಂಟ್ ಪ್ರೂಫ್ ತೋರಿಸ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಿಮಗೆ ಇವಾಗ ನಂಬಿಕೆ ಬಂದಿರುತ್ತೆ ಪೇಮೆಂಟ್ ಕೊಡುತ್ತೆ ಪಕ್ಕ ಅಪ್ಲಿಕೇಶನ್ ಅಂದಾಗ. ನೀವು ಇವಾಗ ಡೌನ್ಲೋಡ್ ಮಾಡ್ಕೊತೀರ, ಡೌನ್ಲೋಡ್ ಮಾಡ್ಕೊಂಡೇ ಮಾಡ್ಕೊತಾರೆ. ಯಾಕಂದರೆ ದುಡ್ಡು ಮಾಡಬೇಕಂತ ಅಂದರೆ ಎಲ್ಲರಿಗೂ ಆಸೆ ಇರುತ್ತೆ ದುಡ್ಡು ಮಾಡಬೇಕು, ನಾ ಲೈಫ್ ಸ್ಟಾರ್ಟ್ ಮಾಡ್ಕೋಬೇಕಂತ. ಹಂಗಾದರೆ ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡು ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡಿ. ನಾನು ನಿಮಗೆ ಪೇಮೆಂಟ್ ಪ್ರೂಫ್ನ ತೋರಿಸಿದ್ದೀನಿ ಗೈಸ್. ಡಿಪಾಸಿಟ್ ಮಾಡೋದು ನಾನು ಎಂಡ್ ಸ್ಕ್ರೀನಲ್ಲಿ ಲಿಂಕ್ ಹಾಕ್ತೀನಿ, ಅದ್ರ ಮುಖಾಂತರ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ ಅರ್ನಿಂಗ್ಸ್ನ ಫ್ರೆಂಡ್ಸ್. ನೋಡ್ಬೋದು ಗೈಸ್, ಇಲ್ಲಿ ಟೀಮ್ ಅಂತ ಇದೆ. ನಾನಿಲ್ಲಿ ಇನ್ವೆಸ್ಟ್ ಮಾಡಿಲ್ಲ, ಇನ್ವೈಟ್ ಮಾಡಿದ್ದೀನಿ ಫ್ರೆಂಡ್ಸ್ ಅಷ್ಟೇ. ಇನ್ವೆಸ್ಟ್ ಮಾಡಿಲ್ಲ, ಇನ್ವೈಟ್ ಮಾಡಿದ್ದೀನಿ. ನಾನು ಡೆಪಾಸಿಟ್ ವೀಡಿಯೋ ಒಂದು ಹಾಕಿದ್ದೀನಿ, ಅದನ್ನ ಚೆಕ್ಔಟ್ ಮಾಡಿ. ನೋಡ್ಬೋದು ಗೈಸ್, ನಾನಿಲ್ಲಿ 162 ಮಂದಿನ ಮೆಂಬರ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ನನಗಿಲ್ಲಿ ಫ್ಯಾನ್ಸಿ ಇನ್ಕಮ್ ಬರ್ತಾ ಹೋಗುತ್ತೆ. ಫ್ಯಾನ್ಸಿ ಇನ್ಕಮ್ ಅಂದರೆ ಡೈಲಿ 100 ರುಪೀಸ್ ಫ್ಯಾನ್ಸಿ ಇನ್ಕಮ್ ಬರುತ್ತೆ ನನಗಿಲ್ಲಿ. ನಾನು ಯಾವುದೇ ಇನ್ವೆಸ್ಟ್ ಮಾಡಿಲ್ಲ, ಇನ್ವೈಟ್ ಮಾಡಿದ್ದೀನಿ ಅಷ್ಟೇ ಗೈಸ್. ನೋಡ್ಬೋದು 903 ರೂಪಾಯಿಲಿ ನನಗೆ ಕಮಿಷನ್ ಸಿಗ್ತಾ ಹೋಗುತ್ತೆ. ಅರ್ನಿಂಗ್ಸ್ನ ನಾನು ಕೂಡ ಇದರಲ್ಲಿ ಮಾಡ್ತಾ ಇದ್ದೀನಿ. ನೋಡ್ಬೋದು ಟೋಟಲ್ 903 ರೂಪಾಯಿ ಅರ್ನಿಂಗ್ಸ್ನ ಮಾಡಿದ್ದೀನಿ ಫ್ರೆಂಡ್ಸ್. ಟೋಟಲ್ ಬಂದುಬಿಟ್ಟು 903 ರೂಪಾಯಿ ಅರ್ನಿಂಗ್ಸ್ನ ಮಾಡಿದ್ದೀನಿ. 2 ಟೈಮ್ಸ್ ವಿತ್ಡ್ರಾ ತೊಗೊಂಡಿದ್ದೀನಿ, ನಿಮ್ಮ ಕಣ್ಣು ಮುಂದೆನೇ ತೊಗೊಂಡಿದ್ದೀನಿ ಗೈಸ್ ವಿತ್ಡ್ರಾನ. ಹಂಗಾದರೆ ಅಪ್ಲಿಕೇಶನನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡಿ. ಹಂಗಾದರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್. ನೆಕ್ಸ್ಟ್ ವೀಡಿಯೋ ಸಿಗೋಣ, ಬಾಯ್ ಫ್ರೆಂಡ್ಸ್.